ಮುದ್ದು ಬಂಗಾರ. ಅಲ್ಲೋಡಿ ನನ್ ಬಂಗಾರನ ಬಂದ್ಬಿಟ್ಟ. ಬೇಗ ಹೋಗಿ ಪಲ್ಯ ತಗೊಂಡ್ ಬನ್ನಿ. ತಗೊಳ್ಳಿ ಇದನ್ನ. ಹೌದಪ್ಪ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟದ, ಪೂರ್ವನ ಇಲ್ಲ ಪಶ್ಚಿಮನ? ಯುವರಾಜ್ ಇವತ್ ನಮ್ ಜೊತೆ ಊಟ ಮಾಡಕ್ ಕೂತಿದ್ದಾನೆ. ತಾತಯ್ಯ, ಇನ್ ಮುಂದೆ ನಾನು ದಿನ ಮನೆಗೆ ಬೇಗ ಬರ್ತೀನಿ. ನೋಡಿದ್ರ, ನನ್ನ ಮೊಮ್ಮಗ ಬದಲಾಗ್ಬೇಕು ಅಂತಿದ್ದಾನೆ, ಆದ್ರೆ ನೀವು ಅವನು ಸಮಯಕ್ಕೆ ಸರಿಯಾಗಿ ಬಂದ್ರು ಸುಮ್ನೆ ಇರದೆ ಅವನನ್ನ ಬೈತಾ ಇದ್ದೀರಾ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೂ ಆಗ್ಲೂ ಬೈತೀರಾ. ಅಯ್ಯೋ, ನಾನ್ ಹೇಳ್ತೀನಿ, ಈ ಇಡೀ ಮನೇಲಿ ನನ್ ಬಂಗಾರ ನನ್ ಮಾತೆ ಕೇಳೋದು, ನಾನೇ ಅವನಿಗೆ ಇಷ್ಟೊಂದು ತಿಳುವಳಿಕೆ ಹೇಳ್ಕೊಟ್ಟಿರೋದು ಅಲ್ವಾ ಬಂಗಾರ? ಏನ್ ವಿಷಯ, ಊಟದ ಬಗ್ಗೆ ಗಮನ ಇಲ್ಲ ನಿನಗೆ? ಎಲ್ಲ ಸರಿ ಇದೆ ತಾನೆ? ಹಾ, ಅದು ಆಕ್ಚುಲಿ ಎಕ್ಸಾಮ್ ಬರ್ತಿದ್ಯಲ್ವಾ, ಸೊ ಅದ್ರ ಟೆನ್ಷನ್ ಸ್ವಲ್ಪ ಅಷ್ಟೇ. ಏನು ವಿಷಯ ಯುವರಾಜ್, ನಿನ್ನ ಆರೋಗ್ಯ ಸರಿಯಾದ ಹೌದಲ್ಲ? ಹಾ ದಾದಯ್ಯ, ಖಂಡಿತ. ದಾದಯ್ಯ ಅವನಿಗೆ ಊಟ ಮಾಡಕ್ ಬಿಡಿ, ಬಂದಾಗಿಂದ ಇಬ್ರು ಸೇರ್ಕೊಂಡು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ಅವನನ್ನ. ಊಟ ಮಾಡಪ್ಪ ನೀನು. ಇಲ್ಲಿ ಯಾರಿಗೂ ಸಂಶಯ ಬರಲಿಲ್ಲ, ಇನ್ನ ಅಮ್ಮನ್ ಯಾವುದೇ ಗಂಡಾಂತರ ಹೊಡೆದಿದ್ರೆ ಸಾಕು. ಇಷ್ಟೊತ್ತಾದ್ರೂ ಎದ್ದೇ ಇದ್ದೀರಾ? ನಾನು ಅಮ್ಮಮ್ಮಂಗೂ ತಾತಂಗೂ ಹೇಳ್ಬಿಟ್ಟೆ ಹೋಗಿದ್ದೆ, ಆದ್ರೂ ನಾನು ಬರೋ ತಡ ಆಗೋಯ್ತು. ಫೋನ್ ಕೂಡ ನೋಡಿ, ಸೈಲೆಂಟ್ ಅಲ್ಲೇ ಇದೆ. ಅಜ್ಜಿ, ನಿಮ್ಗೆ ಡ್ರೆಸ್ ನೋಡಿ ಆಶ್ಚರ್ಯ ಆಗ್ತಿದೆ ಅಲ್ವಾ? ಅದು ನಾನು ಹಾಕಿದ ಬಟ್ಟೆ. ಅದೇನಂದ್ರೆ, ನಾನು ಫಂಕ್ಷನ್ಗೆ ಹೋಗೋಕೆ ರೆಡಿ ಇರಲಿಲ್ಲ ಅಲ್ವಾ, ನನ್ನ ಸ್ನೇಹಿತೆ ಇದ್ದಾಳಲ್ಲ ಅವತ್ತು ನಮ್ಮ ಮನೆಗೆ ಬಂದಿದ್ಲಲ್ಲ, ಸಿಹಿ ಅದು ಇಚ್ಚ ಅಲ್ಲ, ಇಚ್ಚ ಅವ್ರ ಮಗಳು ಸಿಹಿ. ಈಗ ಸ್ವಲ್ಪ ಹೊತ್ತು ಮುಂಚೆ ಕಾಲೇಜಿಗೆ ಹೋದ್ಲು, ಅವಳ ಫ್ರೆಂಡ್ ಮುಕ್ತಾ ಇದ್ದಾಳಲ್ಲ ಅವಳ ಜೊತೆ. ಅವಳದೇ ಬಟ್ಟೆ. ಅಜ್ಜಿ, ನನಗೆ ಹಾಕೊಳಕ್ ಇಷ್ಟ ಇರಲಿಲ್ಲ, ಆದ್ರೆ ಅವಳು ತುಂಬಾ ಒತ್ತಾಯ ಮಾಡಿದ್ಲು. ಅದು ಅಲ್ಲದೆ ಅವಳು ಒತ್ತಾಯ ಮಾಡಿದ್ ನೋಡಿ ನಾನು ಬೇಡ ಅನ್ನೋದಕ್ಕಾಗ್ಲಿಲ್ಲ. ಅಜ್ಜಿ, ನಿಮಗೆ ಗೊತ್ತಿದ್ಯಾ, ಅವಳು ತುಂಬಾ ಒಳ್ಳೆಯವಳು. ನಾನು ಅವಳ ಅಜ್ಜಿನ ಕೂಡ ಭೇಟಿ ಮಾಡಿದೆ, ಅಮ್ಮು ಅಜ್ಜಿ. ದಾಮಿನಿ, ನನ್ನ ಮೊಮ್ಮಗಳಿಗೆ ತನ್ನ ಮೊಮ್ಮಗಳ ಬಟ್ಟೆನ ಭಿಕ್ಷೆ ಹಾಕದ್ಲ? ಕಾಲೇಜಲ್ಲಿ ಫಂಕ್ಷನ್ ಇತ್ತಲ್ವಾ, ಅದಕ್ಕೆ ನಾನು ಈ ಡ್ರೆಸ್ನ
ಈ ಬಟ್ಟೆ ಹಾಕೊಂಡು ನಿನಗೆ ತುಂಬಾ ಖುಷಿನಾ? ಇಲ್ಲ ಅಜ್ಜಿ, ಹಾಗಂತ ಏನು ಇಲ್ಲ. ಅದು ಡಾನ್ಸ್ ಫಂಕ್ಷನ್ ಇತ್ತಲ್ಲ, ಅದಕ್ಕೆ ನಾನು ಹಾಕೋಬೇಕಾಯ್ತು. ಜೋಗಿ ಸಾವುಕಾರರ ಮೊಮ್ಮಗಳು ಬೇರೆಯವರ ಭಿಕ್ಷೆನ ತೊಟ್ಕೊಂಡು ಮನೆಗೆ ಬಂದಿದ್ದಾಳೆ. ನಿನ್ ಕಾಲೇಜಲ್ಲೇ ಇದ್ದೆ ಅಲ್ವಾ ಯುವಿ? ಕೇಳಿಸ್ಕೊಂಡ್ರ ನೀವು? ಸರಿ, ತಪ್ಪ ಮಾಡಿದಾರ ಇಲ್ವಾ ಅಂತ ಈಗ್ಲೇ ಗೊತ್ತಾಗುತ್ತೆ. ಇದೇ ಹುಡುಗಾನೆ ನನ್ನ ತಲೆಗೆ ಬಾಟ್ಲಿಂದ ಹೊಡೆದಿದ್ದು. ಬೇಲ್ ಇವತ್ತು ಕೂಡ ಆಗಲ್ಲ. ನನಗೆ ನಮ್ಮಪ್ಪನ ಸಹಾಯ ಬೇಕಾಗಿಲ್ಲ. ಇಲ್ಲೇ ಇದ್ಕೊಂಡು ಬೆಂದು ಹೋಗ್ತೀನಿ, ಸತ್ತು ಹೋಗ್ತೀನಿ. ಆದ್ರೆ ನಮ್ಮಪ್ಪನ ನೆರವಿನ ಬಾಗ್ಲು ಇನ್ ಬಡಿಯಲ್ಲ. ಪುಟ್ಟ ಬೇಡಪ್ಪ, ಪ್ಲೀಸ್. ತೋರ್ಕೆ ಪ್ರೀತಿ ಇನ್ ಮುಂದೆ ಬೇಡ. ಯು ಡೋಂಟ್ ವರಿ, ನೀವು ಹೋಗಿ. ಆದ್ಮೇಲೆ ಹಳೇದ್ರಿಂದ ಅಷ್ಟು ದೂರ ಹೋದ್ಮೇಲೂ ನಾನು ವಾಪಸ್ ಬಂದಿದ್ದೀನಿ ಈ ಮನೆಗೆ. ಅದು ನನ್ನ ಮಗನಿಗೋಸ್ಕರ. ಯಾರು? ಯಾರದು? ಯಾರಮ್ಮ? ಯಾರು ಬೇಕಾಗಿತ್ತು ನಿಮ್ಗೆ? ನೀವೇ. ನಾನಾ? ನೀವ್ ಯಾರು? ಒಬ್ಬ ತಾಯಿ. ತಾಯಿನ? ಯಾರ ತಾಯಿ?
ನನ್ನಿಂದ ಏನಾಗಬೇಕಾಗಿತ್ತು? ನನ್ನ ಮಗನಿಗೆ ಒಳ್ಳೇದಾಗಬೇಕು. ನನಗೆ ಅರ್ಥ ಆಗಲಿಲ್ಲ. ದಯವಿಟ್ಟು ಒಗ್ಗಟ್ಟಾಗಿ ಮಾತಾಡಬೇಡಿ, ನೇರವಾಗಿ ವಿಷಯ ಹೇಳಿ. ಏನ್ ಬೇಕು ನಿಮ್ಗೆ?